ಸರ್ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆ ಬಳಿಕ ನಾವೇ ನಿರ್ಣಾಯಕ ಪಾತ್ರ ವಹಿಸೋದು ಅನ್ನೋದು ಅಲ್ಲ ಅವರು ಹೇಳುವ ವಿರೋಧ ಪಕ್ಷದ ಇದ್ದು ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಪಡೋದಕ್ಕೆ ಇಷ್ಟಪಡೋದಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಯಾರಿಗೂ ಮೆಜಾರಿಟಿ ಬರಬಾರದು ಅನ್ನೋದು ಒಂದು ಭಾವನೆ ಇದೆ ಆದರೆ ಈ ಬಾರಿ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಪಡೆಯೋದ್ರಿಂದ ಆ ರೀತಿ ಹೇಳಿಕೆಗಳಿಗೇನು ಬೆಲೆ ಇಲ್ಲ ಅಂತ ಗೊತ್ತಾಗುತ್ತೆ ಚುನಾವಣೆ ಮುಗಿದು ಸರ್ ತಾವು ಚುನಾವಣೆ ಸ್ಪರ್ಧೆ ಮಾಡಿದೆ ರಾಜಕೀಯದಲ್ಲಿ ಇರ್ತೀರಾ ಅದನ್ನು ಸವಾಲು ಸ್ವೀಕಾರ ಮಾಡ್ಕೊಡ್ತೀರಾ ಪಕ್ಷವನ್ನು ಅಧಿಕಾರ ತರಬೇಕಂತ ಅಲ್ಲ ಈಗಾಗಲೇ ನಾನು ನಿರ್ಧಾರ ಮಾಡಿದ್ದೇನೆ ಯಾರು ನನ್ನ ಬಲವಂತ ಮಾಡಲಿಲ್ಲ ನಾನೇ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಒಬ್ಬ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಅದೇ ರೀತಿ ಮುಂದೆ ಬರುವಂಥ ಲೋಕಸಭಾ ಚುನಾವಣೆ ಸಹ ನಮಗೊಂದು ದೊಡ್ಡ ಸವಾಲು ಆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಿ ಮಾಡುವಂಥದ್ದು ನಮ್ಮ ಸಂಕಲ್ಪ ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಆ ಕೆಲಸ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪನ್ನು ಈಗಲೇ ಡೌನ್ಲೋಡ್ ಮಾಡಿ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಹೆಚ್ಚು ಸಂಸದ ಸದಸ್ಯರು ಗೆಲ್ಲಬೇಕು ವಿಧಾನಸಭೆಯಲ್ಲೂ ನಾವು ಬಹುಮತ ಮಾಡಿದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋ ವಿಶ್ವಾಸ ನನಗೆ ಸರ್ ಬಿ ಜೆ ಪಿ ಪಟ್ಟಿ ಬಿಡುಗಡೆ ಸರ್ ಮೊದಲ ಪಟ್ಟಿ ಬಿಡುಗಡೆ ಬಿ ಜೆ ಪಿ ಅದು ಕೇಂದ್ರದ ನಾಯಕರಿಗೆ ಬಿಟ್ಟಂಥದ್ದು ಎಲ್ಲರಿಗೂ ಒಂದು ಚರ್ಚೆ ಮಾಡಿ ಪಟ್ಟಿಯನ್ನು ಬಿಡುಗಡೆ ಮಾಡಿ ಸರಿ ಕಾಂಗ್ರೆಸ್ ಇವರು ಪೋಸ್ಟ್ ವಾರ್ ಶುರು ಮಾಡಿದ್ದಾರೆ ಬಿ ಜೆ ಪಿ ರೀಲ್ ಪೋಸ್ಟ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಕಾಂಗ್ರೆಸ್ ಅವರು ಸರಿಯಲ್ಲ ರೀ ನಾವು ಅವ್ರ ಮೇಲೆ ಪೋಸ್ಟರ್ ಮೇಲೆ ಹಚ್ಚಬಾರ್ದು ಅವರು ಪೋಸ್ಟರ್ ಮೇಲೆ ಹಚ್ಚಬಾರ್ದು ಇದು ಕಾಂಗ್ರೆಸ್ ಮುಖಂಡರಿಗೆ ಶೋಭೆ ತರುವಂಥದ್ದಲ್ಲ ಧನ್ಯವಾದ ಥ್ಯಾಂಕ್ ಯು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ